नमस्कार वीक्षकरे रिव्यू चानल गे स्वागत नानु सौख्य गांवकर हिंदिन मुख्यमंत्री यडियूरप्पनवरु कुमारस्वामी साध्यवागदंत निर्धारवन्न खड़क निर्धारवन्न बसवराज बोम्मायी बीजेपी राजकीय लेक्काचार शुरुआत नायकत्व निम्मदे अंत हेगलिगे जवाबदारी हाकन मेले अवकाशवन्नेल्ल तुम्बा चेन्नागि बळसिकोळ्ळुत्तिद्दारे बसवराज बोम्मायी मुंदुवरेद हेज्जे एन्नुवंते ओंदु दोड्ड रिस्क अन्न कैगेत्तिकोंडिद्दारे हागाद्रे आ खड़क निर्धार यावुदु अदर जोते जोतेगे तन्नदे क्याबिनेट न सचिवरुगळिगे याव रीति स्ट्रांग मेसेज अन्नु पास माडिद्दारे ई एरडु घटनेगळ मूलक बसवराज बोम्मायी याव तर पक्षदल्लि एल्लरू हुब्बेरिसुवंते माडिद्दारे अन्नो विषय मातनाडोदक्के नानु बंदिद्दीनि मिस् माडदे नन्न चानल्न सब्स्क्राइब आगि बेल बटन क्लिक् माड्रे एल्ल अपडेट्स् निम्मन्न तलुपुत्ते यडियूरप्पनवरु अधिकारदिंद केळगिळिद मेले बंदंतह बसवराज बोम्मायी मेले साकष्टु अनुमानगळिद्वु हागे अमित शा अवरु राज्यक्के बंदाग अवरद्दे नायकत्व मुंदिन चुनावणेगे अंत घोषणे माडि होद मेलत्तु बेकादष्टु असमाधानद होगे आडोक शुरुवायितु इदेल्लवन्न ब्यालेन्स् माडोके ट्राय माड्तिरुवंत बसवराज बोम्मायी आडळितद मूलक तानु तगोळ्ळुवंत खडक निर्धारद मूलकवे एल्लरन्न गेल्तीनि अंत होस प्रयत्नगळन्न माड्ता इद्दारे ईग ಹೊಸ ವಿಷಯ ಏನಪ್ಪಾ ಅಂತ ಕೇಳಿದ್ರೆ ಮಂಡ್ಯ ಮೈ ಶುಗರ್ಸ್ ಶತಮಾನಗಳಷ್ಟು ಹಳೆಯದಾದಂತಹ ಕಾರ್ಖಾನೆಯನ್ನ ಪುನರುಜ್ಜೀವನಗೊಳಿಸೋದಕ್ಕೆ ಮುಂದಾಗ್ತಾ ಇದ್ದು ಸರ್ಕಾರಿ ಸ್ವಾಮ್ಯದಲ್ಲಿಯೇ ಕಾರ್ಖಾನೆಯನ್ನು ನಡೆಸ್ತೀವಿ ಖಾಸಗೀಕರಣಗೊಳಿಸೋದಿಲ್ಲ ಅಂತ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ನೋಡಿ ಯಡಿಯೂರಪ್ಪನವರ ಟೈಮಲ್ಲಿ ಅಥವಾ ಮೈತ್ರಿ ಸರ್ಕಾರ ಇದ್ದಾಗ ಕುಮಾರಸ್ವಾಮಿಯವರ ಅವಧಿಯಲ್ಲಿ ಇದನ್ನು ಮಾಡಬೇಕು ಅಂತ ಅಂದುಕೊಂಡ್ರೆ ಹೊರತು ಆ ವಿಚಾರವಾಗಿ ಹೆಜ್ಜೆ ಮುಂದಿಡೋದಕ್ಕೆ ಸಾಧ್ಯವಾಗಿಲ್ಲ ಕೊನೆಗೆ ಎಲ್ಲರನ್ನ ಒಟ್ಟಿಗೆ ಕೂರಿಸ್ಕೊಂಡು ಒಂದು ಮಾತುಕತೆ ಮಾಡೋದಿಕ್ಕೂ ಕೂಡ ಆಗಿರಲಿಲ್ಲ ಕುಮಾರಸ್ವಾಮಿಯವರು ಒಂದಿಷ್ಟು ಅನುದಾನವನ್ನ ಮಂಡ್ಯ ಮೈ ಶುಗರ್ಸ್ಗೆ ಎತ್ತಿಟ್ಟು ಪುನರುಜ್ಜೀವನಗೊಳಿಸಬೇಕು ಅಂತ ಅಂದುಕೊಳ್ತಾ ಇದ್ರು ಯಾಕಂದ್ರೆ ಜೆಡಿಎಸ್ ನ ಬೇರಿರೋದೇ ಮಂಡ್ಯದಲ್ಲಿ ಮಂಡ್ಯಗೆ ಮೈ ಶುಗರ್ಸ್ ಎಷ್ಟು ಮುಖ್ಯ ಅನ್ನೋದು ನಮಗೆಲ್ಲರಿಗೂ ಗೊತ್ತು ಅದ್ರ ಸುತ್ತ ಬೇಕಾದಷ್ಟು ರಾಜಕಾರಣನೂ ನಡೆಯುತ್ತೆ ಅಂತ ಕುಮಾರಸ್ವಾಮಿಯವರು ಈ ಎಲ್ಲ ಲೆಕ್ಕಾಚಾರಗಳನ್ನು ಹಾಕೋವಷ್ಟರಲ್ಲಿ ಮೈತ್ರಿ ಸರ್ಕಾರವೇ ಪತನವಾಗೋಯಿತು ಯಡಿಯೂರಪ್ಪನವರ ಗೌರ್ಮೆಂಟ್ ಬಂತು ಬಿಎಸ್ವೈ ಕೂಡ ಮೈ ಶುಗರ್ ವಿಚಾರದಲ್ಲಿ ಯಾವುದೇ ಖಡಕ್ ನಿರ್ಧಾರ ತಗೊಳ್ಳೋಕಾಗಲಿಲ್ಲ ಸಭೆಗಳನ್ನು ಕೂಡ ಮಾಡಲಿಲ್ಲ ಸರಿಯಾಗಿ ಆದರೆ ಕುಮಾರಸ್ವಾಮಿಯವರು ಯಡಿಯೂರಪ್ಪನವ್ರನ್ನ ಭೇಟಿಯಾಗಿ ನಿಯೋಗದ ಜೊತೆಗೆ ಭೇಟಿಯಾಗಿ ಮೈ ಶುಗರ್ ಪುನರುಜ್ಜೀವನದ ಬಗ್ಗೆ ಸಭೆಯೆಲ್ಲ ನಡೆಸಿದ್ರು ಯಾಕಂದರೆ ಮಂಡ್ಯ ಹಿತಕ್ಕೆ ನಾನು ಬದ್ಧ ಅನ್ನುವಂಥ ಸಂದೇಶವನ್ನು ಸಾರೋದಿಕ್ಕೆ ಸುಮಲತಾ ಯಡಿಯೂರಪ್ಪನವ್ರನ್ನ ಭೇಟಿಯಾಗಿ ಈ ಕಾರ್ಖಾನೆ ಪುನರುಜ್ಜೀವನದ ಬಗ್ಗೆ ಮಾತನಾಡಿದಾಗ ಅವರು ಖಾಸಗೀಕರಣ ಬಯಸ್ತಾ ಇದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದು ನಮಗೆ ನೆನಪಿದೆ ಸುಮಲತಾ ಅವರು ನಾನು ಖಾಸಗೀಕರಣ ಅಥವಾ ಸರ್ಕಾರಿ ಸ್ವಾಮ್ಯದ ಬಗ್ಗೆ ಮಾತನಾಡ್ತಿಲ್ಲ ಒಟ್ಟಿನಲ್ಲಿ ಕಾರ್ಖಾನೆಯ ಪುನರುಜ್ಜೀವನ ಆಗಿ ರೈತರಿಗೆ ಸಹಾಯ ಆಗಲಿ ಅಂತ ಅಷ್ಟೇ ಭೇಟಿ ಮಾಡಿದ್ದು ಮುಖ್ಯಮಂತ್ರಿಗಳನ್ನು ಅಂತ ಉತ್ತರ ಕೊಟ್ಟಿದ್ದು ಅವರಿಬ್ಬರ ನಡುವಿನ ಜಟಾಪಟಿಯೂ ನಮಗೆ ಗೊತ್ತು ಅಂದರೆ ಮಂಡ್ಯದಲ್ಲಿ ರಾಜಕಾರಣ ಮಾಡಬೇಕು ಅಂದರೆ ಮೈ ಶುಗರ್ಸ್ ಮತ್ತು ಅದರ ಸುತ್ತಮುತ್ತಲು ಇರುವಂತಹ ವಿಷಯಗಳನ್ನು ಕಾನ್ಸಂಟ್ರೇಟ್ ಮಾಡಲೇಬೇಕು ಅನ್ನೋದು ಎಲ್ಲಾ ಪಕ್ಷಗಳಿಗೂ ಗೊತ್ತು ಹಾಗಾಗಿ ಆ ವಿಷಯದಲ್ಲಿ ರಾಜಕಾರಣಿಗಳು ತುಂಬಾ ಮುತುವರ್ಜಿ ವಹಿಸ್ತಾರೆ ಅಲ್ಲಿ ರೈತರ ಶಕ್ತಿ ಏನು ಅನ್ನೋದು ಎಲ್ಲ ಪಕ್ಷಗಳಿಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿರೋದ್ರಿಂದಾಗಿ ಈಗ ಬಸವರಾಜ ಬೊಮ್ಮಾಯಿಯವರು ಮೈ ಶುಗರ್ಸ್ ವಿಚಾರದಲ್ಲಿ ಖಡಕ್ ನಿರ್ಧಾರ ತಗೊಂಡಿರೋದ್ರಿಂದ ಎರಡು ವರ್ಷ ಸದ್ಯಕ್ಕಂತೂ ಖಾಸಗೀಕರಣ ಇಲ್ಲವೇ ಇಲ್ಲ ಸರ್ಕಾರಿ ಸ್ವಾಮ್ಯದಲ್ಲಿಯೇ ನಡೆಯುತ್ತೆ ಅದಕ್ಕೆ ಬೇಕಾದ ಎಲ್ಲಾ ತಯಾರಿಗಳನ್ನ ಅಂದ್ರೆ ಅಧಿಕಾರಿ ನೇಮಕ ಯಂತ್ರೋಪಕರಣಗಳ ಖರೀದಿ ರಿಪೇರಿ ಬೇರೆ ಬೇರೆ ಕಬ್ಬು ಅರಿಯೋದಕ್ಕೆ ಬೇಕಾದಂತಹ ಪ್ರಕ್ರಿಯೆಗಳು ಏನೇನು ಆಗಬೇಕು ಸಂಪೂರ್ಣ ತಯಾರಿಯನ್ನು ಮಾಡಿಸಲಾಗುತ್ತೆ ಅಂತ ವಿಧಾನಸೌಧದಲ್ಲಿ ನಡೆದ ಸಭೆಯಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದ ರೈತ ಸಂಘಗಳ ಮುಖಂಡರು ಬೊಮ್ಮಾಯಿಯವರಿಗೆ ಜಯಕಾರ ಹಾಕಿ ಹೋಗಿದ್ದಾರೆ ಮಂಡ್ಯದ ಘನತೆಯನ್ನೇ ಎತ್ತಿ ಹಿಡಿದಿದ್ದಾರೆ ಮುಖ್ಯಮಂತ್ರಿ ಬೊಮ್ಮಾಯಿಯವರು ಅಂತ ಈ ಬೆಳವಣಿಗೆಯಿಂದಾಗಿ ಬಿಜೆಪಿಯಲ್ಲಿ ಹೊಸ ರಾಜಕೀಯ ಲೆಕ್ಕಾಚಾರಗಳು ಗರಿಗೆದರ್ತಾ ಇವೆ ಈಗ ಬಸವರಾಜ ಬೊಮ್ಮಾಯಿಯವರ ನಾಯಕತ್ವದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ನಾವು ಅತಿ ಹೆಚ್ಚು ಗಳಿಸಬೇಕು ಅನ್ನುವಂಥ ಹೊಸ ಯೋಜನೆಗಳನ್ನು ಹಾಕಿಕೊಳ್ಳಲಾಗ್ತಿದೆ ಈಗಾಗಲೇ ಮೈಸೂರು ಪಾಲಿಕೆಯಲ್ಲಿ ಮೇಯರ್ ಸ್ಥಾನ ಪಡ್ಕೊಂಡಿರೋದು ನಾವು ನೋಡಿದ್ದೀವಿ ಹಾಗೆ ಈಗ ಮಂಡ್ಯದಲ್ಲಿ ಮೈ ಶುಗರ್ ಸರ್ಕಾರಿ ಸ್ವಾಮ್ಯದಲ್ಲಿ ನಡೆಸ್ತೀವಿ ಅಂತ ಹೇಳುವ ಮೂಲಕ ಅಲ್ಲಿನ ರೈತರ ಮನ ಗೆಲ್ಲೋದು ಬಹಳ ಪ್ರಮುಖವಾಗಿ ಬಿಜೆಪಿ ಇಡ್ತಿರೋ ಹೆಜ್ಜೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು ಬಟ್ ಇದು ಯಡಿಯೂರಪ್ಪನವ್ರ ಕಾಲದಲ್ಲೂ ಆಗಬಹುದಿತ್ತು ಆದರೆ ಬಸವರಾಜ ಬೊಮ್ಮಾಯಿಯವರು ಏನಾದರೂ ಸವಾಲುಗಳು ಬರಲಿ ಅದನ್ನು ಎದುರಿಸ್ತೀನಿ ನಾನು ಅಂತ ರಿಸ್ಕ್ ತಗೊಂಡಿದ್ದಾರೆ ಅಂತಲೇ ಇದನ್ನು ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಇದು ಒಂದು ವಿಷಯ ಆದರೆ ಪಕ್ಷಕ್ಕೆ
ಹೊಸ ನೆಲೆ ಕಲ್ಪಿಸ್ಕೊಡೋದಕ್ಕೆ ಬೇಕಾದ ತಯಾರಿ ಮಾಡ್ತಿರೋದು ಒಂದು ಕಡೆ, ಆದರೆ ಇನ್ನೊಂದು ಕಡೆ ಕ್ಯಾಬಿನೆಟ್ ಮಿನಿಸ್ಟರ್ಸ್ಗೆ ತನ್ನ ಸಚಿವರುಗಳಿಗೇನೆ ಖಡಕ್ ಸಂದೇಶ ರವಾನಿಸಿದ್ದಾರೆ ನೋಡಿ. ಮೈ ಶುಗರ್ ಖಾಸಗೀಕರಣ ಅಂದರೆ ಅಲ್ಲಿ ನಿರಾಣಿ ಅವರ ಕಾರೋಬಾರ್ ಶುರುವಾಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಅದಕ್ಕೆ ಬಹಳಷ್ಟು ಜನರು ವಿರೋಧ ಆಯಿತು. ಈಗ ಸರ್ಕಾರಿ ಸ್ವಾಮ್ಯದಲ್ಲಿಯೇ ನಡೆಯುತ್ತೆ ಅಂತ ಹೇಳುವ ಮೂಲಕ ತನ್ನದೇ ಕ್ಯಾಬಿನೆಟ್ ಮಿನಿಸ್ಟರ್ ಓಟಕ್ಕೆ ಬ್ರೇಕ್ ಹಾಕಿದಂತೆಯೂ ಕಾಣಿಸ್ತಾ ಇದೆ. ಇದು ಒಂದು ವಿಚಾರ. ಆದರೆ ನೋಡಿ, ತನ್ನ ಸಚಿವರುಗಳಿಗೆ ಎಚ್ಚರಿಕೆ ಸಂದೇಶವನ್ನು, ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು ಬೆಂಗಳೂರು ಉಸ್ತುವಾರಿ ವಿಚಾರದಲ್ಲಿ. ಈಗಾಗಲೇ ಸೋಮಣ್ಣ ಮತ್ತು ಅಶೋಕ್ ಅವರ ನಡುವೆ ಬಹಿರಂಗವಾಗಿ ಯುದ್ಧನೇ ನಡೆದು ಹೋಯಿತು, ವಾಕ್ಸಮರ ನಡೀತು. ಈ ಬೆಂಗಳೂರು ಉಸ್ತುವಾರಿ ವಿಚಾರವಾಗಿ ತುಂಬ ಜನ ಬೆಂಗಳೂರು ಉಸ್ತುವಾರಿ ನನಗೆ ಬೇಕು, ನನಗೆ ಬೇಕು ಅಂತ ಕಣ್ಣಿಟ್ಟಿದ್ರು. ಆರ್ ಅಶೋಕ್ ಅವ್ರಿಗೆ ಕೊಟ್ಟೇ ಬಿಟ್ಟಾಗಿದೆ, ಒಂಥರ ಜವಾಬ್ದಾರಿ ಅವ್ರ ಹೆಗಲಿಗೆ ಇದೆ, ಹೆಸರಿಗೆ ಮಾತ್ರ ಸಿ ಎಂ ಕೈಲಿದೆ ಖಾತೆ ಅನ್ನೋ ಥರ ಮಾತೆಲ್ಲ ಕೇಳಿಬಂತು. ಆ ಥರ ಏನೂ ಇಲ್ಲ, ಯಾರ ಹೆಗಲಿಗೂ ಹಾಕಿಲ್ಲ, ಇಲ್ಲಿ ನಾನೇ ಉಸ್ತುವಾರಿ ಅನ್ನುವಂಥ ಸಂದೇಶವನ್ನ ಪಾಸ್ ಮಾಡೋದಿಕ್ಕೆ ಬಿಬಿಎಂಪಿ ಚುನಾವಣೆ ಹತ್ತಿರದಲ್ಲಿರುವಾಗ ಈಗ ತನ್ನ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಯಾರಿಗೂ ಸುಳಿವು ಸಿಗದಂತೆ, ಕೊನೆ ಪಕ್ಷ ಪೊಲೀಸರಿಗೂ ಕೂಡ ಮಾಹಿತಿ ಇಲ್ಲದಂತೆ ಸರ್ಪ್ರೈಸ್ ವಿಸಿಟ್ಗಳನ್ನ ಶುರು ಮಾಡಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು. ಬೆಂಗಳೂರಿನಲ್ಲಿ ನಗರದಲ್ಲಿ ಬೇರೆ ಬೇರೆ ಕಾಮಗಾರಿಗಳು ಹೇಗಾಗ್ತಾ ಇದೆ, ಮಳೆ ಬಂದಿದ್ದರಿಂದಾಗಿ ಏನು ಪರಿಸ್ಥಿತಿ ಆಗಿದೆ, ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಏನೇನು ಯೋಜನೆಗಳು ಯಾವ ಸ್ಥಿತಿಯಲ್ಲಿವೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟನ್ನು ತರಿಸ್ಕೊಂಡು ತಾನೇ ಸ್ಪಾಟ್ ವಿಸಿಟ್ ಮಾಡಿ ಪರಿಶೀಲನೆ ನಡೆಸ್ತಿರೋದನ್ನು ನೋಡಿದ್ರೆ ಇಲ್ಲಿ ಯಾರಿಗೂ ಕೂಡ ನಾನು ಅಧಿಕಾರ ಬಿಟ್ಟುಕೊಟ್ಟಿಲ್ಲ, ಖಾತೆ ನನ್ನ ಹತ್ರ ಇದೆ, ಜವಾಬ್ದಾರಿನೂ ನಾನೇ ನಿಭಾಯಿಸ್ತೀನಿ ಅನ್ನುವಂಥ ಮೆಸೇಜ್ ಪಾಸ್ ಮಾಡುವ ಮೂಲಕ ಬಿಬಿಎಂಪಿ ಚುನಾವಣೆಯ ಹತ್ತಿರದಲ್ಲಿ ಇಂಥ ಗೊಂದಲಗಳಿಗೆಲ್ಲ ಅವಕಾಶ ಇಲ್ಲ, ಯಾರೂ ಕೂಡ ನನ್ನ ಈ ಅಧಿಕಾರದಲ್ಲಿ ಹಸ್ತಕ್ಷೇಪ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಅದು ಎಷ್ಟು ಸೀನಿಯರ್ ಆದರೂ ಆಗಿರಲಿ ಅಥವಾ ನನಗೆ ಕ್ಲೋಸ್ ಅಂತ ಹೇಳ್ಕೊಂಡು ಓಡಾಡೋರಾದರೂ ಆಗಿರಲಿ, ಅಂಥದ್ದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ ಅನ್ನುವಂಥ ಸಂದೇಶ ರವಾನೆ ಮಾಡಿದ್ದಾರೆ. ಈ ರೀತಿ ಮಾಡೋದ್ರಿಂದ ಎಲ್ಲರೂ ಸಮಾಧಾನ ಆಗ್ತಾರೆ. ಆರ್ ಅಶೋಕ್ ಅವ್ರಿಗಂತೆ ಇನ್ನೊಬ್ರಿಗಂತೆ ಅನ್ನೋ ಮಾತು ಬಂದುಬಿಟ್ರೆ ಮತ್ತೊಬ್ರು ಕೆಲಸ ಮಾಡಲ್ಲ, ಬಿಬಿಎಂಪಿ ಚುನಾವಣೆಯಲ್ಲಿ ಅದು ಪೆಟ್ಟು ಕೊಡುತ್ತೆ, ಒಳ ಏಟು ಬೀಳುವಂಥ ಸಾಧ್ಯತೆಗಳಿರುತ್ತೆ. ಅದೇ ಮುಖ್ಯಮಂತ್ರಿಗಳೇ ಜವಾಬ್ದಾರಿ ತೊಗೊಂಡ್ಬಿಟ್ರೆ ಎಲ್ಲರೂ ಸಮಾನವಾಗಿ ಕೆಲಸ ಮಾಡಲೇಬೇಕಾಗತ್ತೆ, ಕೊಟ್ಟ ಟಾಸ್ಕನ್ನು ನಿಭಾಯಿಸಬೇಕಾಗತ್ತೆ. ಈ ಬೆಂಗಳೂರು ಉಸ್ತುವಾರಿ ಈಗ ಹೈಕಮಾಂಡ್ ಅಂಗಳಕ್ಕೆಲ್ಲ ಹೋಗಿ ತಲುಪಿದೆ, ಅಷ್ಟು ದೊಡ್ಡ ತಲೆನೋವಾಗಿದೆ. ಹಾಗಾಗಿ ತಾವೇ ಅಖಾಡಕ್ಕೆ ಧುಮುಕಿ ಈ ಸಮಸ್ಯೆಗೆ ಅವಕಾಶವೇ ಇಲ್ಲ, ಇಲ್ಲ ನಾನೇ ಸಂಪೂರ್ಣ ಜವಾಬ್ದಾರಿಯನ್ನು ನಿಭಾಯಿಸ್ತೀನಿ ಬೆಂಗಳೂರು ಇನ್ಚಾರ್ಜ್ ವಿಷಯದಲ್ಲಿ ಅನ್ನುವಂಥ ಮೆಸೇಜನ್ನು ರವಾನೆ ಮಾಡಿದ್ದಾರೆ. ಸೊ ಈ ಎರಡು ಘಟನೆಗಳ ಮೂಲಕ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಷಯ ಏನಪ್ಪ ಅಂದರೆ, ಮುಂದಿನ ನಾಯಕತ್ವ ನಿಮ್ಮದೇ ಅಂತ ಘೋಷಣೆ ಮಾಡಿದ್ಮೇಲೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಯಾವ ರೀತಿ ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ, ಯಡಿಯೂರಪ್ಪನವರಿಗೂ ಸಾಧ್ಯವಾಗದ ಕೆಲ ನಿರ್ಧಾರಗಳನ್ನು ತಗೊಳ್ಳೋ ಮೂಲಕ ತನ್ನ ಕ್ಯಾಬಿನೆಟನ್ನೇ ಖಡಕ್ಕಾಗಿ ಮ್ಯಾನೇಜ್ ಮಾಡುವ ಮೂಲಕ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬಹುದು. ವೀಕ್ಷಕರೇ, ಈ ಮಾಹಿತಿ ನಿಮಗಿಷ್ಟ ಆಗಿದ್ರೆ ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.